ಗೆಲ್ಲಕ್ಕೆ ಆಗಲ್ಲ. ನಾಲ್ಕು ಜನ ಒಟ್ಟೆ ಹಾಕ್ತಾರಲ್ಲಿ ಗೆಲ್ಲಕ್ಕೆ ಸಾಧ್ಯ. ನಮ್ಮದು ಎಲ್ಲ ಅಷ್ಟೇ ಬ್ಯಾರಿಕೆ, ಬೇರೆ ಏನಿಲ್ಲ. ಯಾಕೆ ಅಂದರೆ ನಮಗೆಲ್ಲ ನೋವಾಗಿದೆ. ಈ ಸಾರಿ ಒತ್ತು ಸ್ಪರ್ಧಾಚರು ಸಿ ಎಂ ಬಗ್ಗೆ ಕೆಟ್ಟವಾಗಿ ಮಾತಾಡಿದ್ದಾರೆ. ಆಮೇಲೆ ನಮ್ಮ ನ್ಯಾಯ ಹಿರಿಯರು ಅವ್ರ ಬಗ್ಗೆ ಕೆಟ್ಟವಾಗಿ ಮಾತಾಡಿದ್ದಾರೆ. ರಮೇಶ್ ಕುಮಾರ್ ಬಗ್ಗೆ ಬಿಟ್ಟು ಮಿಕ್ಕಿದ್ದು ಎಲ್ಲರ ನಾಯಕರ ಮೇಲೆ ಅವರು ಕೆಟ್ಟಾಗ ಮಾತಾಡಿದ್ದಾರೆ. ಅದಕ್ಕೋಸ್ಕರ ಜನಕ್ಕೆ ಅನುಮಾನ ಬೇರೆ ಏನಿಲ್ಲ. ಅವ್ರು ಜೇ ಮುಂದಪ್ಪ ಒಬ್ಬರಿಗೆ ಬಿಟ್ಟು ಪರ್ತೂರ್ ಪ್ರಕಾಶ್ ಎಲ್ಲರಿಗೆ ಗುಲಾಮ್ ನಬಿ ಆಜಾದ್, ನಸೀರ್ ಅಹಮದ್, ಸಿದ್ದರಾಮಯ್ಯ ಖಾರ್ಗೆ ಮೇಲೆ ಎಲ್ಲರ ಮೇಲೆ ಅವರು ನಮ್ಮ ಸತ್ತಿದ್ರು. ಇವರು ಮೇಲೆ ಇಲ್ಲಿದೆಲ್ಲ ಮಾತಾಡಿದ್ರು ಇಲ್ಲ. ಅವರು ಅವ್ರ ಕೂದಲು ಸಂಬಂಧ ಇಲ್ಲ. ರಮೇಶ್ ಕುಮಾರ್ ಕೂದಲು ಸಂಬಂಧ ಇಲ್ಲ. ಪ್ರತಿ ಬಗ್ಗೆ ನಾವು ಕಾಂಗ್ರೆಸ್ ಸಿದ್ಧಾಂತ ಇಲ್ಲ ಈ ಮೀಟಿಂಗ್ ಕರೆದಿರೋದು. ಅದಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡಿರೋದು. ಕಾಂಗ್ರೆಸ್ ಸಿದ್ಧಾಂತ ಏನಂದರೆ ಡಿಸ್ಟಿಕ್ ಪ್ರೆಸಿಡೆಂಟ್ ಚಂದ್ರಾರೆಡ್ಡಿ ಅವರು ಈ ಸಭೆಯಲ್ಲಿ ಇಲ್ಲ. ಇದುವರೆಗೂ ಮೈನಾರಿಟಿ ಚೇರ್ಮನ್ ನಸೀರ್ ಅಹಮದ್ ಅವರು ಈ ಸಭೆಯಲ್ಲಿ ಇಲ್ಲ. ಡಿಸ್ಟಿಕ್ ಮಿನಿಸ್ಟರ್ ರಮೇಶ್ ಕುಮಾರ್ ಅವರು ಈ ಸಭೆಯಲ್ಲಿ ಇಲ್ಲ. ಆಮೇಲೆ ಬ್ಲಾಕ್ ಪ್ರೆಸಿಡೆಂಟ್ ಈ ಸಭೆಯಲ್ಲಿದ್ದರು. ಅದಕ್ಕೋಸ್ಕರ ಅವ್ರಿಗೆ ಎಲ್ಲ ಕರೆಸಿ ನಾವು ಮೀಟಿಂಗ್ ಮಾಡಿ ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಪ್ರಾಯ ಹಾಕಿಕೊಂಡು ನೀವು ನಾಲ್ಕು ಜನ ನಮಗೆ ಕ್ಯಾಂಡಿಡೇಟ್ ಕೊಡಿ, ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತ. ಅದೇ ನಾವು ಫಸ್ಟು ನಂಬಿಕೊಂಡು ಇವತ್ತು ಏನು ಕೆ ಎ ಕುಂಜಪ್ಪ ಅವರು ಆಣೆ ಮಾಡ್ತೀನಿ ಮಸೀದಿನಲ್ಲಿ ಅಂತ ಹೇಳಿದ್ದಾರೆ. ಅದೇ ಮಾತು ನೀವು ನಾಲ್ಕು ಜನ ಆಗ್ಬೋದು ನಜೀರ್ ಅಹಮದ್ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡ್ತೀವಿ, ಕಾಂಗ್ರೆಸ್ ಪಕ್ಷ ಗೆಲ್ತೀವಂತ ನಜೀರ್ ಅಹಮದ್ ಮಸೀದಿನಲ್ಲಿ ಆಣೆ ಮಾಡ್ತೀವಿ. ಕೆ ಎ ಕುಂಜಪ್ಪ ಅವರು ಗಂಗಮ್ಮ ಯಲ್ಲಮ್ಮ ದೇವಸ್ಥಾನದಲ್ಲಿ, ಸಾಯಿಬಾಬಾ ದೇವಸ್ಥಾನದಲ್ಲಿ ಆಣೆ ಮಾಡಿ, ರಮೇಶ್ ಕುಮಾರ್ ದೇವಸ್ಥಾನದಲ್ಲಿ ಆಣೆ ಮಾಡಿ. ಯಾಕೆ ಅಂದರೆ ಇಲ್ಲಿ 15 ವರ್ಷದಿಂದ ಕಾಂಗ್ರೆಸ್ ಪಕ್ಷದ್ದು ಗೋಳು ಆಗಿಬಿಟ್ಟಿದೆ. ಅದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತದಲ್ಲಿ ನಾಯಕರ ಮೇಲೆ ಅನುಮಾನ ಆಗಿಬಿಟ್ಟಿದೆ. ಯಾಕೆ ಅಂದರೆ ಕಾಂಗ್ರೆಸ್ಗೂ ಇಷ್ಟು ಇದು ಇಟ್ಕೊಂಡು ಇಲ್ಲಿ ಕಾಂಗ್ರೆಸ್ ಗೆಲ್ತಾ ಇಲ್ಲ. ಅದಕ್ಕೆ ಕಾರಣ ನಾಯಕರೇ ಅಂತ ಇದರಲ್ಲಿ ಬಂದ್ಬಿಟ್ಟಿದ್ದು ಪಬ್ಲಿಕಲ್ಲಿ. ಅದಕ್ಕೋಸ್ಕರ ಈ ನಾಲ್ಕು ಜನ ಒಟ್ಟಾಗಿ ಬಂದು ಕೂತ್ಕೊಂಡು ಈ ಅಭ್ಯರ್ಥಿ ನಾವು ಸೆಲೆಕ್ಟ್ ಮಾಡಿದ್ದೀವಿ, ನೀವು ಗೆಲ್ಸ್ಕೊಳ್ಳಿ. ನಮಗೆ ಯಾವಾಗ ಇವ್ರು ನಾಲ್ಕು ಜನ ಒಟ್ಟಿಗೆ ಬಂದು ತೀರ್ಮಾನ ಮಾಡ್ತಾರೆ ಆವಾಗ ನಮಗೆ ನಂಬಿಕೆ ಬರುತ್ತೆ. ಅಲ್ಲಿವರೆಗೂ ನಂಬಿಕೆ ಇರಲ್ಲ. ನಮಗೆ ಸದಸ್ಯರು ಓಕೆ ಸರ್, ಆಯ್ತು ಚೆನ್ನಾಗಿದೆ.